ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೆಳಗಾವಿಯಲ್ಲಿ ನಮ್ಮ ಕ್ಲಿನಿಕ್ ಉದ್ಘಾಟನಾ ಕಾರ್ಯಕ್ರಮ. ಹೌದು ವೀಕ್ಷಕರೇ, ಇವತ್ತಿನ ದಿನ ಬೈಲಹೊಂಗಲ ನಗರದ ಅಂಬೇಡ್ಕರ್ ನಗರ ಬಜಾರ್ ರೋಡ್ನಲ್ಲಿ ನಮ್ಮ ಕ್ಲಿನಿಕ್ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ನಮ್ಮ ಕ್ಲಿನಿಕ್ನ ಪ್ರಾಸ್ತಾವಿಕ ಕಾರ್ಯಕ್ರಮ ಅಥವಾ ಒಂದು ಕ್ಲಿನಿಕ್ನ ಉದ್ಘಾಟನೆಯ ಕುರಿತು ಅಥವಾ ಈ ಕಾರ್ಯಕ್ರಮದ ಕುರಿತು ಏನಂತಂದ್ರೆ, ಪ್ರಾಸ್ತಾವಿಕವಾಗಿ ಡಾಕ್ಟರ್ ಎಸ್ ಎಸ್ ಜಿಲ್ದಾನ್ ಅವರು ಸರ್ ಅವರು ಮಾತಾಡಬೇಕಂತ ಅವ್ರು ಕೇಳ್ಕೊಳ್ತಾರೆ. ಇವತ್ತು ಬೈಲಹೊಂಗಲದಲ್ಲಿ ನಮ್ಮ ಕ್ಲಿನಿಕ್ ಇವತ್ತೊಂದು ಉದ್ಘಾಟನೆ ಆಗ್ತಾ ಇದೆ. ಇಡೀ ನಮ್ಮ ಕರ್ನಾಟಕ ಒಳಗೆ 423 ಕಡೆ ಇದೊಂದು ಇವತ್ತು ಪ್ರತಿ ತಾಲೂಕಾ ಪ್ಲೇಸ್ ಒಳಗೆ ದೊಡ್ಡ ದೊಡ್ಡ ಸಿಟಿ ಒಳಗೆ ಇವತ್ತು ನಮ್ಮ ಕ್ಲಿನಿಕ್ ಅನ್ನುವಂಥ ಒಂದು ಕ್ಲಿನಿಕನ್ನು ಉದ್ಘಾಟನೆ ನಮ್ಮ ಮುಖ್ಯಮಂತ್ರಿಯವರು ಮತ್ತು ನಮ್ಮ ಆರೋಗ್ಯ ಸಚಿವರು ಇವತ್ತು ಮಾಡ್ತಾಯಿದ್ದಾರೆ. ಹುಬ್ಬಳ್ಳಿಯೊಳಗೂ ಇವತ್ತು ಮುಖ್ಯಮಂತ್ರಿಯವರು ಇದನ್ನು ಉದ್ಘಾಟನೆಯನ್ನು ಮಾಡ್ತಾಯಿದ್ದಾರೆ. ಈಗಾಗಿ 117 ಅಲ್ಲರಿ ಫಸ್ಟ್ ಫೇಸ್ ಒಳಗೆ 117 ಕ್ಲಿನಿಕ್ಗಳನ್ನ ಈಗಾಗಲೇ ಇವತ್ತಿನ ದಿವಸ ಉದ್ಘಾಟನೆ ಆಗ್ತಾಯಿದ್ದಾವೆ. ಇದು ಅಂದರೆ ಸಿಟಿ ಒಳಗೆ ಭಾಳ ಜನಸಂಖ್ಯೆ ಇರೋದು, ತಾಲೂಕು ಹಾಸ್ಪಿಟ್ಲ್ ಒಂದು ಅಲ್ಲಿ ಜನರಿಗೆ ಹೋಗಲಿಕ್ಕೆ ಸ್ವಲ್ಪ ಸಮಸ್ಯೆ ಆಗೋದ್ರಿಂದ ಎಲ್ಲಿ ಜನಸಂಖ್ಯೆ ಹೆಚ್ಚೈತಿ ಅಲ್ಲಿ ನಮ್ಮ ಸರ್ಕಾರಿ ಬಿಲ್ಡಿಂಗ್ಗಳಿದ್ದಲ್ಲಿ ಈ ಒಂದು ಕ್ಲಿನಿಕ್ಗಳನ್ನ ಮಾಡಿ ತಮ್ಮ ಬಡ ಜನರಿಗೆ ಉಪಯೋಗ ಆಗಲಿ, ಸಣ್ಣ ಪುಟ್ಟ ಜ್ವರ ಮತ್ತು ಸಣ್ಣ ಪುಟ್ಟ ರೋಗಗಳು ಬಂದಂಥವ್ರಿಗೆ ಮೊದಲು ಪ್ರಥಮ ಚಿಕಿತ್ಸೆ ಸಿಗಲಿ ಅನ್ನುವಂಥ ಉದ್ದೇಶದಿಂದ ಸರ್ಕಾರದವರು ಇವತ್ತಿಂದ ಮಾಡ್ತಾಯಿದ್ದಾರೆ. ಈ ಒಂದು ಕ್ಲಿನಿಕ್ ಒಳಗೆ ಒಬ್ಬರು ವೈದ್ಯಾಧಿಕಾರಿ ಇರ್ತಾರೆ, ಲ್ಯಾಬ್ ಇರ್ತದೆ. ಇಂದು ನಮ್ಮ ಬೈಲಹೊಂಗಲದಲ್ಲಿ ನಮ್ಮ ಕ್ಲಿನಿಕ್ ಎನ್ನುವ ಒಂದು ಸಂಸ್ಥೆಯನ್ನು ಮಾನ್ಯ ಗಣರಾಜ್ಯ ಕರ್ನಾಟಕ ಸರ್ಕಾರದಿಂದ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಬೊಮ್ಮಾಯಿ ಸರ್ ಅವರು ಇವತ್ತು ವರ್ಚುವಲ್ ಮುಖಾಂತರ ಒಂದು ಕರ್ನಾಟಕ ರಾಜ್ಯದಿಂದ ನಮ್ಮ ಕ್ಲಿನಿಕ್ ಎನ್ನುವ ಒಂದು ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಲಿದ್ದು, ಆ ಒಂದು ಆಸ್ಪತ್ರೆಯಿಂದ ಈ ಒಂದು ಭಾಗದ ಎಲ್ಲ ಸಾರ್ವಜನಿಕರಿಗೆ ಉಚಿತವಾಗಿ OPD ಅಂದರೆ ಹೊರ ರೋಗಿಗಳಿಗೆ ಚಿಕಿತ್ಸೆಯನ್ನು ಪೂರೈಸುವ ಸಲುವಾಗಿ ಇವತ್ತು ಒಂದು ಈ ಉದ್ಘಾಟನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಮಾಡುವಂಥ ಉದ್ದೇಶ ಅಂತಂದರೆ, ಇದು ಇಡೀ ಕರ್ನಾಟಕದಲ್ಲಿ ಒಂದು ಘನ ಸರ್ಕಾರ ಒಂದು ಹೆಮ್ಮೆಯ ಒಂದು ಒಂದು ಇದು. ಅದರಲ್ಲಿ ಇವತ್ತು 438 ಒಟ್ಟು ನಮ್ಮ ಕ್ಲಿನಿಕನ್ನು ಕರ್ನಾಟಕದ ಮಾಡ್ತಾ ಇದ್ದಾರೆ. ಅದರಲ್ಲಿ ಪ್ರಾಯೋಗಿಕವಾಗಿ ಇವತ್ತು ಮಾನ್ಯ